ಇವತ್ತಿನ ದಿವಸ ತಾವ್ಯಾರು ಕೂಡ ನಮ್ಮ ಮಾತು ಕೇಳಲಿಕ್ಕೆ ಬಂದಿಲ್ಲ. ನಾವು ಲೋಕಲ್ನವ್ರು ನಿತ್ಯ ಮಾತಾಡ್ತೇವೆ ನಿಮ್ಮ ಹತ್ರ. ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರ ಮಾತ್ರ ನಮ್ಮ ರಾಜ್ಯ ತಾವೆಲ್ಲ ಕೇಳಲಿಕ್ಕೆ ಬಂದಿದ್ರಿ. ಆದ್ರಿಂದ ನಾವೆಲ್ಲ ಹೆಚ್ಚು ಮಾತಾಡುವ ಅಗತ್ಯ ಇಲ್ಲ, ನಾವು ದಿವಸ ತಮ್ಮ ಜೊತೆ ಇರುವ ನಾವು. ಆದ್ರೂ ಕೂಡ ಇವತ್ತಿನ ದಿವಸ ಬಹಳ ವಿಶೇಷ ದಿನ. ಸೊ ನಾವು ವೇದಿಕೆಯಲ್ಲಿ ಇದ್ದಂತ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇವತ್ತಿನ ದಿನ ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಅಭಿಮಾನಿಗಳೇ, ಇವತ್ತಿನ ದಿವಸ ನಮ್ಮ ಬೈಂದೂರು ಕ್ಷೇತ್ರಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಕ ದಿನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸನ್ಮಾನ್ಯ ಈ ಭಾಗದ ಪ್ರಮುಖ ಮುಖಂಡರಾದಂತಹ ನಮ್ಮ ಬಾಬು ಹೆಗಡೆಯವರು ಹಾಗೂ ನಮ್ಮ ಶಂಕರ್ ಪೂಜಾರರು, ನಮ್ಮ ವೆಂಕಟ ಪೂಜಾರರು, ಅನೇಕ ರೀತಿಯ ಎಲ್ಲ ಅನೇಕ ಎಲ್ಲ ನಮ್ಮ ಮಹನೀಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಉತ್ಸಾಹದಿಂದ ತಾವೆಲ್ಲ ಸೇರಿದ್ದೀರಿ. ಅತ್ಯಂತ ಬಹಳ ಸಂತೋಷದ ದಿನವಾಗಿದೆ ಇವತ್ತು. ಸೊ ಆದ್ರಿಂದ ನಾವು ಹೆಚ್ಚು ಮಾತಾಡೋದಕ್ಕಿಂತ ನಮ್ಮ ಅಧ್ಯಕ್ಷರ ಮಾತಿಗೆ ಹೆಚ್ಚು ನಾವು ಒತ್ತು ಕೊಡೋಣ ಅಂತ ಹೇಳ್ತಾ ಒಂದು ಈ ಸಂದರ್ಭದಲ್ಲಿ ನಮ್ಗೆ ನೆನಪಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಗೋಪಾಲ್ ಪೂಜಾರಿ ಅವರ ಸರಳ ಸಜ್ಜನಿಕೆಯ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯನೇ. ಅವರು ಇತ್ತೀಚೆಗಷ್ಟೇ ಅವರು ಬಿದ್ದು ಪಾಪ ಕಳೆದ 6 ತಿಂಗಳ ಹಿಂದೆ, 1 ವರ್ಷದ ಹಿಂದೆ ಅವ್ರು ತಮ್ಮ ಕಾಲನ್ನ ಪಾಪ ಮುರಿದು ಹೆಚ್ಚು ಕಡಿಮೆ ಆಗಿತ್ತು. ಅಂತ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಸೇವೆಗೆ ಅವರು ತಮ್ಮ ಸಮಯವನ್ನು ಮುಡುಪಾಗಿಟ್ಟಿದ್ರು. ನಾ ಅದನ್ನ ನೋಡಿ ನಾನು ದಂಗಾಗಿ ಹೋಗಿದ್ದೆ. ಕಳೆದ ಸಾರಿ ಇತ್ತೀಚೆಗೆ ತಮಗೆಲ್ಲ ಗೊತ್ತಿದ್ದ ಹಾಗೆ ದೊಡ್ಡ ಫ್ಲಡ್ ಬಂದಿತ್ತು. ಅಂತ ಸಂದರ್ಭದಲ್ಲಿ ಗೋಪಾಲ್ ಪೂಜಾರು ಪಾಪ ಮನೆಯಲ್ಲಿ ಮರಲಿಲ್ಲ. ಅವ್ರು ಕಾಲು ಮುರ್ಕೊಂಡು ತನಗೆ ಕೈಯಲ್ಲಿ ಊರಿಗೋ ಹಿಡಿದುಕೊಂಡು ನಾನು ಅದನ್ನ ಟಿವಿಯಲ್ಲಿ ನೋಡಿ, ನಾನು ಧಾರವಾಡದಲ್ಲಿ ಇದ್ದೆ, ಅದನ್ನ ನೋಡಿ ನಾನು ಬಹಳ ದಂಗಾಗಿ ಹೋಗಿದ್ದೆ. ತಾವು ಕೂಡ ಅದನ್ನೆಲ್ಲ ಅದನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ರೆ ಅಂತ ಅನ್ಕೊಂಡಿದ್ದೇನೆ. ಅವ್ರು ಗೋಪಾಲ್ ಪೂಜಾರು ತಮ್ಮ ಜನರ ಮೇಲೆ ಇರ್ತಕ್ಕಂಥ ತಮ್ಮ ಒಂದು ಆ ಕಳಕಳಿ, ಜನರ ಸೇವೆ ಮಾಡುವಂತ ಅವ್ರ ಉತ್ಸಾಹ, ಆ ಕಾಲು ಮುರಿದ್ರು ಕೂಡ ಅದು ಕಡಿಮೆ ಆಗಲಿಲ್ಲ. ಆದ್ರಿಂದ ಅಂತಹ ಗೋಪಾಲ್ ಪೂಜಾರರು ಇವತ್ತಿನ ದಿವಸ ನಮ್ಮೆಲ್ಲರ 5ನೇ ಸಾರಿ ತಮ್ಮ ಗೆಲುವಿನಂತ ದಾಪಕ ಹಾಕ್ತಾ ಇದ್ದಾರೆ. ಅದಕ್ಕೆ ನೋಡಿ, 9 ಜನ ತಮ್ಮ ಸಮಯ ನಾನು ತಗೊಳ್ಳೋದಿಲ್ಲ, ನಮ್ಮ ನಾಯಕರು ಮಾತಾಡ್ಲಿಕ್ಕಿದ್ದಾರೆ. 9 ಜನ ಸ್ನೇಹಿತರು ಸೊನ್ನೆಯನ್ನು ಮುಂದಿಟ್ಟುಕೊಂಡು ಅವರೊಳಗೆ ಜಗಳ ಆಯ್ತಂತೆ. 9ನೇ ನಂಬರ್ ನಮ್ಮ ಏನೋ ಅವ್ರ ಜಗಳದಲ್ಲಿ ವ್ಯತ್ಯಾಸ ಆಗಿ 8ನೇ ಅವನಿಗೆ ಕಪಾಳಿ ಹೊಡೆದಂತೆ. 8ನೇ ಏನ್ ಮಾಡ್ತಾನೆ, 7ನೇ ಅವನಿಗೆ ಕಪಾಳಿ ಹೊಡೆದಂತೆ. 7ನೇ 6ನೇ ಅವನಿಗೆ ಕಪಾಳಿ ಹೊಡೆದಂತೆ. 6ನೇ 5ನೇ ಅವನಿಗೆ ಹೊಡೆದಂತೆ. 5ನೇ ಅವನು 4ನೇ ಅವನಿಗೆ ಕಪಾಳಿ ಹೊಡೆದ. 4ನೇ ಅವನು 3ನೇ ಅವನಿಗೆ ಹೊಡೆದ. 3ನೇ ಅವನು 2ನೇ ಅವನಿಗೆ ಹೊಡೆದ. 2ನೇ ಅವನಿಗೆ 1ನೇ ಅವನಿಗೆ ಹೊಡೆದ. ಬಟ್ ಒಂದು ಏನ್ ಮಾಡ್ಬೇಕು ಹೇಳಿ, ಒಂದು ಏನ್ ಮಾಡ್ತು ಗೊತ್ತಾ, ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಸೊನ್ನೆಯನ್ನ ತನ್ನ ಪಕ್ಕದಲ್ಲಿ ಸೇರಿಸ್ಕೊಂಡು 10 ಆಯ್ತಂತೆ. ಇವತ್ತು ಬಂದಿರ್ತಕ್ಕಂಥ ನಮ್ಮ ರಾಜ್ಯದ ನಾಯಕರು ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರೇನಿದಾರಲ್ಲ, ನಮ್ಮ ರಾಜ್ಯದ ಅಧ್ಯಕ್ಷರು, KPCC ಅಧ್ಯಕ್ಷರು, ಯಾವುದೇ ಸಂದರ್ಭದಲ್ಲಿ ಸೊನ್ನೆಗೂ ಚೈತನ್ಯ ತುಂಬುವಂತ ಒಂದು ಏಕೈಕ ನಾಯಕ ಅಂತ ನಮ್ಮ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್. ಸೊ ಆದ್ರಿಂದ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ. ಯಾರಿಗೆ ಏನ್ ಸಿಕ್ಕಿದೆ, ಯಾವ ಮೆಂಬರ್ ಸಿಕ್ಕಿದೆ, ಯಾವ ಅಧ್ಯಕ್ಷ ಸಿಕ್ಕಿದೆ, ಯಾವ ಇನ್ನೇನೋ ಡೈರೆಕ್ಟರ್ ಸಿಕ್ಕಿದೆ, ಯಾರು ಗಾಬರಿ ಗಡಿಬಿಡಿ ಅಗತ್ಯ ಇಲ್ಲ. ಎಲ್ಲ ಇವತ್ತು ನಮ್ಮ ಜೊತೆ ಇವತ್ತು ಸೇರಿದವರು ಕೂಡ ಎಲ್ಲ ನಮ್ಮ ಕಾಂಗ್ರೆಸ್ನವರೇ. ಇವತ್ತಿನ ದಿವಸ 20 ವರ್ಷದಿಂದ ನಮ್ಮ ಕಾಂಗ್ರೆಸ್ ದುಡಿದವರು ಕೂಡ ಕಾಂಗ್ರೆಸ್ನವರೇ. ಎಲ್ಲರವ್ರನ್ನು ಯಾವ ಸಂದರ್ಭದಲ್ಲಿ ಹೇಗೆ ಗುರುತಿಸಬೇಕು ಅಂತ ಎಲ್ಲ ರೀತಿಯ ಚಾಕಚಕ್ಯತೆ ನಾಯಕತ್ವ ನಾನು ನಿಮ್ಗೆ ಒಂದೇ ಮಾತು ಹೇಳಿದ್ದೇನೆ. ಸೊನ್ನೆಗೂ ಚೈತನ್ಯವನ್ನು ಯಾವುದೇ ಸಂದರ್ಭದಲ್ಲಿ ತುಂಬಬಲ್ಲಂತ ಶಕ್ತಿ ಇದ್ರೆ ಅದು ನಮ್ಮ ನಾಯಕರು ಡಿ ಕೆ ಶಿವಕುಮಾರ್. ಅದನ್ನು ಮನಗಂಡು ತಾವೆಲ್ಲರೂ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಖರ್ಗೆ ಅವರಿಗೆ ತಾವು ಅದನ್ನ ಮಾನ್ಯತೆಯನ್ನು ಕೊಟ್ಟು ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ನಾಯಕತ್ವಕ್ಕೆ ತಾವೆಲ್ಲರೂ ಕೂಡ ಒತ್ತು ಕೊಟ್ಟು ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗೋಪಾಲ್ ಪೂಜಾರವರಿಗೆ ತಾವು ತಮ್ಮೆಲ್ಲರೂ ಕೂಡ ಈ ಅಭೂತಪೂರ್ವ ಒಂದು ಅಂತರದಲ್ಲಿ ಅವರು ಜಯಗೊಳಿಸುವುದರಂತ ತಾವು ಮನಸ್ಸು ಮಾಡ್ತಿರಂತ ನನ್ನ ನಂಬಿಕೆಯನ್ನಿಟ್ಟು ತಮ್ಮೆಲ್ಲರ ಪಾದಕ್ಕೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ 7 ಮಾತು ಮುಗಿಸ್ತೇನೆ. ನಮಸ್ಕಾರ.
ನಮ್ಮ ಗೋಪಾಲ್ ಪೂಜಾರಿ ಅವರು ಅಭ್ಯರ್ಥಿ ಆಗಿದ್ದಾರೆ. ಬಹಳ ಜನ ಅರ್ಜಿ ಹಾಕ್ಬೇಕು ಅಂತ ಹೇಳಿ ಆಸೆ ಇತ್ತು. ಕೆಲವೆಲ್ಲ ನಮ್ ಯು ಬಿ ಶೆಟ್ಟರ್ ಕೊಡದಂತ ಅರ್ಜಿ ಹಾಕು ಅಂತ ಯು ಬಿ ಶೆಟ್ಟರ್ ಕೇಳಿದ್ರು ಏನ್ರಿ ಅಂತ. ಇನ್ಯಾರೋ ಇಬ್ರು ಕೇಳಿದ್ರು, ಇಲ್ಲ ನಮ್ಗೆ ಒಳ್ಳೆ ಸರಳತೆಯಿಂದ ಸಜ್ಜನತೆಯಿಂದ ಒಂದು ಸಣ್ಣ ಕಪ್ಚುಕ್ಕೆನೂ ನಮ್ಮ ಪೂಜಾರ ಮೇಲೆ ಇಲ್ಲ. ಅದಕ್ಕೋಸ್ಕರ ನನಗೇನಾರು ಮಾಡಿ, ಮುಂದಕ್ಕೇನಾರು ನಿಮ್ಗೇನ್ ಇಚ್ಛೆ ಬದ್ಧತೆ ಮಾಡಿ, ನಿಮ್ಗೊಂದು ಅಧಿಕಾರ ಸಿಕ್ಕಿದ್ರೆ ಸಾಕು, ಎಲ್ಲ ತ್ಯಾಗ ಬದ್ಧ ಇದ್ದೇನೆ. ಈ ಸತಿ ಗೋಪಾಲ್ ಪೂಜಾರಿ ಅವ್ರೇ ಮಾಡ್ಬೇಕು, ನಾನು ಅರ್ಜಿ ಹಾಕುದಿಲ್ಲ ಅಂತ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಮತದಾರನೇ ಈಶ್ವರ. ಹಂಗೆ ನಮ್ಮ ಗೋಪಾಲ್ ಪೂಜಾರಿ ಅವರು ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಹೋಗ್ಲಿ, ಕಾರ್ಯಕರ್ತರ ಬಗ್ಗೆ ನಿಂತ್ಕೊಂಡು ಬೆಳಗ್ಗೆ ಸಾಯಂಕಾಲ ದುಡಿದು ಅವ್ರ ವ್ಯಾಪಾರ ವಹಿವಾಟು ಎಲ್ಲ ತೊಂದರೆ ಇದೆ, ಆದ್ರೂ ಕೂಡ ನನ್ನ 4 ಬಾರಿ ಗೆಲ್ಸಿ ಗೋಪಾಲ್ ಪೂಜಾರಿ ಅಂತ ಒಬ್ಬನ್ನ ನನ್ನ ಗುರ್ಸಿ ಸಮಾಜ ಮಾಡ್ತಾ ಇದ್ರಲ್ಲ, ಅವರ ಋಣ ತೀರಿಸಬೇಕು ಅಂತ ಹೇಳಿ ಬೆಳಗ್ಗೆ ಸಾಯಂಕಾಲ ಪ್ರಾಮಾಣಿಕವಾಗಿ ಇವತ್ತು ದುಡಿದು ಒಂದೇ ಒಂದು ಅರ್ಜಿ ನಾನು ಹಾಕ್ದೆ, ಅದ್ ಯಾರು ಬರ್ತಾರೆ ನೋಡೋಣ ಅಂತ. ಒಬ್ರು ಅರ್ಜಿ ಹಾಕ್ಲಿಲ್ಲ.